24ರಲ್ಲಿ ಬರ್ತಾರೆ. ನಾನಿಲ್ಲಿ ಚೆನ್ನಪ್ಪ ಮಿಲನ್ಸಂತೆ ನಜರ್ಬಾದ್ ರೋಡಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಇಟ್ಕೊಂಡಿದ್ದೆ. 74ರಲ್ಲಿ ಒಂದು ಅರ್ಜಿ ಹಾಕಿದ್ದೆ, 37,000 ರೂಪಾಯಿ. ಅದು ಅರ್ಜಿ ಹಾಕಿದ ಮೇಲೆ 37,000 ದುಡ್ಡು ಕಟ್ಟಿದ್ದೆ. ಮತ್ತು ನನಗೆ ಸ್ವಾತಿ ಪತ್ರ ಅಂತ ಕೊಟ್ಟರು, ಅಗ್ರಿಮೆಂಟು ಮಾಡಿಕೊಟ್ಟಿಲ್ಲ. ಜಾಗ ಇದೆ ಗೊತ್ತಿಲ್ಲ ನಿಮಗೆ. 84ರಲ್ಲಿ 37,000 ರೂಪಾಯಿ ಹಣ ಕಟ್ಟಿದ್ದೀನಿ. 2001 ರಿಮೈಂಡ್ ಮಾಡಿದೆ, 2000ದಲ್ಲೂ ಅದಕ್ಕೆ ಉತ್ತರ ಬರಲಿಲ್ಲ. ಆಮೇಲೆ 2015ರಲ್ಲಿ ಒಂದು ಲೆಟ್ರು ನಮ್ಮ ಸ್ನೇಹಿತರು ಕೊಟ್ಟು ಕೊಟ್ಟು ಕೊಟ್ಟಿದ್ದ ಕೊಡಿಸಿದ್ದಾರೆ, ಅವತ್ತು ಏನು ಉತ್ತರ ಬಂದಿಲ್ಲ. ನಾನು 2006 ಮುಖ್ಯಮಂತ್ರಿ ಆಗಿದ್ದಾನೆ, ನ್ಯಾಯತ್ವಾಗಿ ತಗೋಬೇಕಾದ ಸಹಿತ ನಾನು ಒಂದು ಫೋನ್ ಮಾಡಿ ಅವನೋ ಅಧಿಕಾರಿಗೆ ಹೇಳಿದ್ರೆ ಮನೆ ಮಗನ ಫೈತಂತೇನಿಲ್ವಾ, ಎದಕ್ಕೆ ದುರುಪಯೋಗ ಪಡಿಸ್ಕೊಂಡ ಸಿದ್ದಾರೆ. ಎಂತದೋ 2 ವರ್ಷದಲ್ಲಿ ಇಂಡಸ್ಟ್ರಿ ಕಡತಾ ಇದ್ರೆ ಇಲ್ಲಿ ಹೇಳಿದ್ದೇನೆ, ಉಲ್ಲಂಘಿಸಿದ್ದಾರೆ. ಕೂಡಲೇ ಕೈಗಾರಿಕೆಯನ್ನು ಆರಂಭಿಸಲು ನಿವೇಶನ ಮಂಜೂರು ಮಾಡಿ ಎಂದು ಕೋರಿ ಕುಮಾರಸ್ವಾಮಿ 84ರಲ್ಲಿ ಬರೆದ ಪತ್ರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ ದಾಖಲೆ. ಅರ್ಜಿ ಹಾಕಿರೋದು ಮಾನಪ್ರಾಂತ ಕೆಲವೇ ದಿನಗಳಲ್ಲಿ ನಿವೇಶನ ಮಂಜೂರಾಗಿದ್ದರೂ ಅವರು ಕೈಗಾರಿಕೆ ಆರಂಭಿಸಿಲ್ಲ. 2 ವರ್ಷಗಳ ಒಳಗೆ ಕೈಗಾರಿಕೆ ಆರಂಭಿಸಬೇಕು ಎಂಬ ನಿಯಮ ಉಲ್ಲಂಘಿಸಿದ್ದಾರೆ ಎಂದು ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಇದಕ್ಕಿಂತ ಬೇರೆ ಸಿಗಲಿಲ್ಲ ಸಿದ್ದರಾಮಯ್ಯ ನನ್ನ ಮೇಲೆ ಅಭಾರ್ಯ ಮಾಡಿದ್ದೆ. ಸೈಟೇ ಕೊಟ್ಟಿಲ್ಲ ನನಗೆ, 40 ವರ್ಷ ಆಯ್ತು, 32,000 ದುಡ್ಡು ಅಗತ್ಯತೆ ಇದೆ. ಇಲ್ಲಿ ಸೈಟ್ ನಾನು ಅಪ್ಲೈ ಮಾಡಿದ್ಮೇಲೆ ಬಿಡದಿ ಹತ್ರ ಅವತ್ತು ಲ್ಯಾಂಡ್ ತಗೊಂಡೆ, ಕೇಂದ್ರ ಗಡ್ಡೆ ಹತ್ರ. ಅಲ್ಲಿ ತುಂಬ ಹುಟ್ಟಿದ್ದು ರೇಟ್ ಅಷ್ಟೇ, 5,000 8,000 ತಗೊಂಡಿದ್ದೆ ಎಕರೆಗೆ. ಇಲ್ಲಿ ಬಂದು ನಾನು 32,000 ಕಟ್ಟದ, ಅದೇ 32,000 ಒಂದು 5 ಎಕರೆ ಇಟ್ಕೊಂಡಿದ್ದೆ ತಗೊಂಡು. ವ್ಯಾಲ್ಯೂ ಎಷ್ಟಿತ್ತು ಇವತ್ತು ಈ ಸಬ್ಜೆಕ್ಟ್ ಇಟ್ಕೊಂಡು ಕೂತಿದ್ದೀರಲ್ಲ. ನಾನು ಸೈಟ್ ನಾವು ಲೆಟರ್ ಬರುತ್ತೆ ಅಪರಾಧ ಅಂತ ಇಲ್ಲ ಕೊಟ್ಟರೆ ನೀವು ಏನಾದ್ರು ತೆಗೆದು ಪ್ರೊಸೀಡಿಂಗ್ ಸೇರ್ತಿದ್ದೀರಿ ಸರ್, ನಿಮ್ಮ ಕೂಡಲ್ಲ ಬರ್ಕೊಂಡಿದ್ದೀರಿ ನೀವೇನೇ. ನಾನೇನು ಯಾರು ಫೋನ್ ಮಾಡಿದ್ದೀನಿ, ಯಾರಿಗೂ ಫೋನ್ ಮಾಡಿಲ್ಲ, ನನ್ನ ಅಧಿಕಾರ ದುರುಪಯೋಗನ ಪಡಿಸ್ಕೊಂಡಿಲ್ಲ. ಇಲ್ಲಿ ಪಾಪ ನಿಮ್ಮದು ಕಪ್ಪುಚುಕ್ಕೆ ಇಲ್ಲವಲ್ಲ, ಕಪ್ಪುಚುಕ್ಕೆ ಇಲ್ಲ ಅಂತ ಹೇಳಿದಿರಲ್ಲ. ಬಿಜೆಪಿ JDS ಕೊಟ್ಟಿದ್ದು ಸುಳ್ಳು ದಾಖಲೆ ಅಂತ ಹೇಳಿದ್ರಿ. ಇವತ್ತೋ ಸುಳ್ಳೋ ಇಲ್ಲ ಸತ್ಯವೋ ಇದವರ ದಾಖಲೆಗಳು. ಇವತ್ತೋ ನಿಮ್ಮ ನೋಟಿಫಿಕೇಶನ್ ಆಗಿದೆ, ಇಲ್ಲಿ ನಿಮ್ಮ ಮೂಡ ಪ್ಲಾನ್ ಯಾವಾಗ ಸೈಟ್ ಆಗಿದೆ ಅಂತ ಹೇಳಿ. 15 ಎಕರೆ 15 ಸೈಟ್ ನ ಯಾವ ಟೈಮಲ್ಲಿ ಹಂಚವ್ರೆ, ಯಾವ ಟೈಮಲ್ಲಿ ಮೂಡದಲ್ಲಿ ಸೈಟ್ ರಚನೆ ಆಗಿದೆ, ಇದು ಸುಡ್ದ ಹಾಕ್ಲೇನಾ? ಸುಮ್ ಸುಮ್ಮನೆ ಮಾತಾಡ್ತೀವ ಪಾಪ. ನೀವು ಹೇಳಿದ ಸತ್ಯ ದೇವರಾಜ ಅರಸು ಅವರೇ ಸನ್ನೆ ಆಗ್ತಿದ್ದೀರಿ. ಧರ್ಮಸಿಂಗು ದೇವರಾಜ ಅರಸು ಹಿಂಗೆ ಮಾಡ್ಬಿಟ್ಟಿದ್ರು, ಧರಸು ಧರ್ಮಸಿಂಗು ಹೀಗೆ ಮಾಡಿದ್ರು. ಅವರು ಹಿಂದುಳಿದ ವರ್ಗದ CM ಅಲ್ಲ, ರಾಜ್ಯದ 6.5 ಕೋಟಿ ಜನತೆಯನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ CM ಅನ್ನೋದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಳಕ್ ಹೇಳಿ. ಅವರು ಕೇವಲ ಹಿಂದುಳಿದ ವರ್ಗವನ್ನ ರೆಪ್ರೆಸೆಂಟ್ ಮಾಡೋರಲ್ಲ, ರಾಜ್ಯದ 6.5 ಕೋಟಿ ಜನತೆಯನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮುಖ್ಯಮಂತ್ರಿ. ಯಾತಕ್ಕೆ ಅಸೂಯೆ ಪಡ್ತಾನೆ? ಅಸೂಯೆ ಪಡ್ತಿರೋದು ಯಾರು? ಈ ಕೆಲಸ ಮಾಡಿದವರು ನಿನ್ನೆ ಯಾರು ಕೇಳ್ತಿದ್ರು? ಇಲ್ಲಿ ನಾನು ಹೇಳ್ತಾ ಇರೋದು 15 ಸೈಟ್ ಇಲ್ಲದಿದ್ರೆ 20 ಸೈಟ್ ತಗೊಳ್ಳಿ, 40 ಸೈಟ್ ತಗೊಳ್ಳಿ. ನಮ್ಮದು ಅಬ್ಜೆಕ್ಷನ್ ಇಲ್ಲ, ಕಾನೂನುಬದ್ಧವಾಗಿ ಪ್ರತಿಯೊಬ್ಬ ನಾಗರಿಕನಿಗೆ
ಸರ್ಕಾರದ ನಾವು ಕಾನೂನುಗಳನ್ನು ರಚನೆ ಮಾಡಿಕೊಂಡಿದ್ದೇವೆ. ಈ ವ್ಯಕ್ತಿ ಹೆಸರು 50 ಸೈಟ್ ತಗೊಳ್ಳಿ, ನಮ್ದೇ ಅಧ್ಯಕ್ಷತೆ ಇಲ್ಲ, ಆದ್ರೆ ಇಲ್ಲಿ ನಡೆದಿರ್ತಕ್ಕಂತ ವ್ಯವಹಾರ ಇದೆಯಲ್ಲ, ನೀವು ಲಾಯರ್ವೇ, ಈ ಪತ್ರಗಳನ್ನ ನೋಡಿಲ್ಲ ನೀವು. ನಾನು ಹರಿಜನರ ಜಮೀನು, ಹರಿಜನ ಅಂತ ಹೇಳಕ್ಕಿಲ್ಲ, ಪರಿಶಿಷ್ಟರ ಜಮೀನು, ಯಾರ ಜಮೀನು ಅಂತಕ್ಕಂಥದ್ದು ನಾನು ಪ್ರಶ್ನೆ ಮಾಡಲ್ಲ. ಅದು ಯಾರದಲ್ಲೂ ಆಗ್ತದೆ, ಇದು ಬೇರೆ ಜಮೀನ ಸಿಗ್ತಿರ್ಲಿ, ಇದನ್ನೇ ಯಾಕೆ ತಗೊಂಡ್ರಿ, ಇದನ್ನ ಯಾಕೆ ನೀವು ಮಾಡ್ಕೋಬೇಕಾಗಿತ್ತು, ಬೇರೆ ಜಮೀನು ತಗೊಳ್ಳಬೇಕಾಗಿರ್ಲಿಲ್ಲ. ಈ ಜಮೀನು 65ರಲ್ಲಿ ಯಾವ ರೀತಿ ಬಂತು, ಅದೇ ನಿಂಗ ಪಂಗ ಸಿಂಗ ಏನೋ ಇದೆಲ್ಲ ಬೇಡ, ನಮ್ಗೆ ನಿಂಗನೂ ಬೇಡ ಸಿಂಗನೂ ಬೇಡ. ನಾನು ಕೇಳಲು ಸಿದ್ದರಾಮಯ್ಯನಿಗೆ 92ರಲ್ಲಿ ಪ್ರಾಥಮಿಕ ಹಂತದ ಅಧಿಸೂಚನೆ ಆಗಿದೆ, ಪ್ರಿಲಿಮಿನರಿ ನೋಟಿಫಿಕೇಶನ್, 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಯಿತು, 16:2 ಆಗೋಯ್ತು. 16:2 ಆದ್ಮೇಲೆ ಸಿದ್ದರಾಮಯ್ಯನವರೇ ನಿಮ್ಮ ಆಡಳಿತ ನಡೆಸಿದ್ದೀನಿ, 7ನೇ ವರ್ಷ ನಡೆಸ್ತಾ ಇದ್ದೀರಿ, ಕಾನೂನಲ್ಲಿ ಇದೆಯಾ ತಗೊಳ್ಳೋದಕ್ಕೆ, 16:2 ಆಗಿದೆ, 324,000 ರೂಪಾಯಿ ದುಡ್ಡು ಮೇಲೆ ಕಟ್ಟಿಬಿಟ್ಟಿದ್ದೀರಿ, ಕೋರ್ಟಿಗೆ ತಗೊಂಡೋಗಿದ್ರು ಕೂಡ ಇಲ್ಲ. ಇದನ್ನ ನಾವು ಕೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವರಿಗೆ, ತಗಟ್ಟಿ ತಪ್ಪು ಅಂತ ಹೇಳ್ತಾ ಇದ್ದೀವಿ. ಇನ್ನೂ ಒಂದು 25 ಸೈಟ್ ಬರೆಸ್ಬೇಕು ಕಾನೂನುಬದ್ಧವಾಗಿ ತಗೊಳ್ಳಿ. ಇದು ನಾವು ಹೇಳ್ತಾ ಇರೋದು, ನೀವು ಹಿಂದುಳಿದವರು, ನಿಮ್ಮೆಲ್ಲ ಸೇವೆ ಕೊಟ್ಟು ನಿಮ್ಗೆ ನಡೆಸಬೇಕು ಅಂತೇಳಿ ಈ ಚಿಂತಾವಣೆ ನಾವು ಮಾಡ್ತಾ ಇಲ್ಲ. ನಾನು ಅಂತ ಹೇಳಿದೆ, ನಿಮ್ಮಲ್ಲೇ ಡಬಲ್ ಆಸ್ಪೆಂಟ್ ಕೂತವರೇ ಅವರೇ ಇದೆಲ್ಲ ಮಾಡಿಸ್ತಾ ಇರೋದು ಅಂತ ಹೇಳಿ ಹುಷಾರು ಅಂತ ಹೇಳಿದೆ. ಮೊದಲು ನಿಮ್ಮನೆ ಆನ್ಸರ್ ಮಾಡ್ಕೊಳ್ಳಿ. 98ರಲ್ಲಿ ಈ ನಿಮ್ಮ ಹೆಸರಿಗೆ ನೋಟಿಫಿಕೇಶನ್ ಮಾಡ್ತೀರಿ, ನಿಂಗ ಬಲ್ಕಿದ್ನ, ಈ ನಿಂಗ ನಿಮಗೆ ಇದಕ್ಕೆ ಲೆಟರ್ ಕೊಟ್ಟಿದ್ದ ಇಲ್ಲಿ 98ರ ನೋಟಿಫಿಕೇಶನ್ ಇದೆಯಲ್ಲ, ಡಿನೋಟಿಫೈ ಆಗಿರೋದು, ಗೆಜೆಟ್ ನೋಟಿಫಿಕೇಶನ್ 2 ಸಬ್ಜೆಕ್ಟ್ ಇದೆ. ಇಲ್ಲಿ ಮಾರ್ಕ ಸರ್ಕಾರದ ಅಧಿಕಾರಿಗಳ ಶ್ರೀನಗರಕ್ಕೆ ಸಿದ್ದರಾಮಯ್ಯ ಅಂತ ಇಲ್ಲಿ ಈ ಡಿನೋಟಿಫಿಕೇಶನ್ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಈ ಡಿನೋಟಿಫಿಕೇಶನ್ ಆಗೋದು 464 ಸರ್ವೆ ನಂಬರ್ ಡಿಂಗಾಪುರ್ ಜವರ 3 ಕ್ಕೆ 16 ಕರಾಬು 0.16 ಒಟ್ಟು ವಿಸ್ತೀರ್ಣ 3.32 ದೇವರು ಬಡಾವಣೆ. ನಿಮ್ಮ ಹೆಸರಿಗೆ ಡಿನೋಟಿಫಿಕೇಶನ್ ಯಾಕೆ ಮಾಡ್ಕೊಳ್ಳಿ, ಯಾಕೆ ಮಾಡಿಸ್ತಾರೆ, ನಿಂಗ ಯಾವಾಗ ಅರ್ಜಿ ಕೊಟ್ಟಿದ್ದ ಅಲ್ಲೆಲ್ಲ ಇದೆಯಲ್ಲ ಬೇರೆ ಸ್ವರದಲ್ಲಿ ಅಲ್ಲಿಂದ ಕಳಿಸಿದ್ನ, ಡಿನೋಟಿಫಿಕೇಶನ್ ಮಾಡ್ಕೊಂಡಿದ್ದ, ಇದನ್ನ ನಾವು ಕೇಳ್ತೇವೆ. ಆಗ ನೀವು ಡೆಪ್ಟಿ CM ಈ ಡಿನೋಟಿಫಿಕೇಶನ್ ಆದಾಗ ಇದು ಹೋಗಿದೆ, ಈ ಬಡಾವಣೆ ಆಗಿದೆಯಲ್ಲ, ಎಂತವ ನಿಮ್ಮ ಪ್ಲಾನಿಂಗ್ ಇದೆಯಲ್ಲ, ಎಂತವ ಇಲ್ಲೇ ಇದೆಯಲ್ಲ 15 ಸೈಟು 15 ರಿಂದ 20 ಬೆನಿಫಿಷಿಯರ್ಸಿ ಲ್ಯಾಂಡ್ ಇದು ಕೊಟ್ಬಿಟ್ಟಿದ್ದೀರಿ ಸೈಟ್ ಮಾಡಿ. 2002-2003 ಹೋಗಿದೆ ಈ ಜಮೀನು. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹೆಂಗ್ ಕೊಟ್ಟಕ್ಕಂತಾರೆ, ನಿಂಗ್ನಿಂದು ತಗೊಂಡಿದೆ, ನಿಂಗ್ರಾಜ ಹಿಂಗ್ ತಗೊಂಡು ಈಗ ಅವ್ರು ಯಾರು ಇಲ್ಲ ಇನ್ಯಾರೋ ಅದ್ಯಾರೋ ಈಗ ಸೇರ್ಕೊಂಡ್ರೆ ಯಾರು ಅರ್ಜಿ ಕೊಟ್ಕೊಂಡವ್ರಲ್ಲ ನಮ್ಗಲ್ಲ, ಅದು ಯಾವುದು ನನ್ನ ಸಂಬಂಧ ಇದೆ, ಅದು ಯಾವುದು ನಾನು ಪ್ರಶ್ನೆ ಮಾಡಲ್ಲ. 16:2 ಆಗಿದ್ದನ್ನ ನೀವು ಯಾಕೆ ಮಾಡಿ ನೋಟಿಫಿಕೇಶನ್ ಮಾಡ್ಕೊಂಡಿದ್ವಿ, ಯಾಕೆ ಮಾಡ್ಕೊಂಡು ದುಡ್ಡು ಕಟ್ಟಾಗಿದೆ, ಸೈಟ್ ನಿವೇಶನ ಮಾಡಿ ಡೆವಲಪ್ ಮಾಡಿ ಅಲ್ಲಿ ಸೈಟು ಕೊಟ್ಬಿಟ್ಟಿದ್ದೀನಿ, ಇಂಥ ಜಮೀನಲ್ಲಿ ಹೋಗಿ 2004 ಮೇ ತಿಂಗಳಲ್ಲಿ ಇವನ ಹೆಸರಿಗೆ ಎಂ ಆರ್ ರಿಜಿಸ್ಟರ್ ಮಾಡಿಸಿ ದೇವರಾಜ ಹೆಸರಿಗೆ
ಅಲ್ಲಿವರೆಗೂ ಕೂಡ ಹೆಸರಿದೆ ಎಂಆರ್ ಅಲ್ಲಿ 2004 ಮೇ ವರೆಗೆ ಮೇ ನಲ್ಲಿ ಮುಂಡೇಶ್ವರ ರಿಜಿಸ್ಟರ್ ನಲ್ಲಿ ದೇವರಾಜ ಹೆಸರು ತೋರಿಸಿ ಅಕ್ಟೋಬರ್ ತಿಂಗಳಲ್ಲಿ 2004 ಈ ಮಲ್ಲಿಕಾರ್ಜುನ್ ಸಂಘ ಕೊಟ್ಕೊಂಡ್ರು ಕೊಟ್ಕೊಂಡಾಗ ಏನ್ ಹೇಳಿದ್ರು ಅಗ್ರಿಕಲ್ಚರ್ ಲ್ಯಾಂಡ್ ಈ ಜಮೀನ್ ಕೊಟ್ಕೋಬೇಕಾದ್ರೆ ಅದು ಅಗ್ರಿಕಲ್ಚರ್ ಸ್ಟೇಟಸ್ ಅಲ್ಲಿ ಇದೆಯೋ ಇಲ್ಲ ಸಿ ಎನ್ ಟಿ ಅವರು ಸೈಟ್ ಪಟ್ಟು ಎಲ್ಲ ಮಾಡಿ ಕೊಟ್ಟಿದ್ರು ಅನ್ನೋದು ನೋಡ್ಲಿಲ್ಲ ಮಲ್ಲಿಕಾರ್ಜುನ್ ಹೋಗಿ ಹೋಗಿ ಇತ್ತಂತ ತಗೊಳ್ಳೋದು ಮೈಸೂರಿಂದ ಏನು ಜಾಗ ಇರಲಿಲ್ಲ ಆಮೇಲೆ ಅಮ್ಮನಾಡ ಹೋಗಿದ್ವಿ 2005 ಡಿ ಸಿ ಮುಂದುವರೆದೇ ಆಗಿದ್ದೀರಿ ಚೇಂಜ್ ಆಫ್ ಹ್ಯಾಂಡ್ ಯೂಸ್ ಅವ್ರಿಗೆ ಅವನು ಡಿ ಸಿ ಇದ್ದಾನೋ ಅವನಿಗೆ ಕಂಡಿರ್ಲಿಲ್ಲ ಅವನಿಗೆ ಅವನಿಗೆ ಗುರುಟ ಗೊತ್ತಿಲ್ಲ ಯಾರು ಹೋಗಿದ್ರು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ನೋಡಕ್ಕೆ ಇರೋ ಟಿಪಿಗೆ ಇದು ಚೇಂಜ್ ಆಫ್ ಹ್ಯಾಂಡ್ ಯೂಸ್ ಮಾಡ್ಬೇಕಾದ್ರೆ ಸ್ಥಳ ಪರಿಶೀಲನೆ ಆಗ್ಬೇಕಲ್ವ ಅದು ಮಾಡಿಲ್ಲ ಕನ್ವರ್ಷನ್ ಮಾಡ್ಕೊಟ್ಬಿಟ್ರೆ ಡೆಪ್ಟಿ ಸಿ ಎಂ ಆಗಿ ವಿರೋಧ ಪಕ್ಷದ ನಾಯಕರಾಗಿ ಇಷ್ಟೆಲ್ಲ ಕೆಲಸ ಮಾಡಿರ್ತಕ್ಕಂಥ ನೀನು ನಿಮ್ಮ ಹೆಂಡತಿ ಹೆಸರಿದೆ ಅದರ ನಿಮ್ಮ ಬಾಂಬೆಯಿಂದ ದಾನಪತ್ರ ಬರೆಸ್ಕೋಬೇಕಾಗಿತ್ತ ಈ ಪರಿಸ್ಥಿತಿ ಬೇಕಿತ್ತ ದಾನಪತ್ರ ಹತ್ತರಲ್ಲಿ ದಾನಪತ್ರ ದಾನಪತ್ರದಲ್ಲಿ ತೋರಿಸಿದಿರಿ ಅಗ್ರಿಕಲ್ಚರ್ ಅಂತ ತೋರಿಸಿದಿರಿ ಆಗಲೂ ಹೋಗಿ ನೋಡ್ಕೊಳ್ಳಿಲ್ವ ಸಿ ಐ ಟಿ ಬಿದಿಲ್ಲ ಅಂತೇಳಿ ಕೂಡೋದು ಅಂತೇಳಿ ಆಗಲೇ ನೋಡ್ಲಿಲ್ಲ 14 ಲೆಟ್ರ್ ಕೊಡೋದಲ್ಲ ನಿಮ್ಮ ದಾನಪತ್ರ ಆಗಿರೋಂಥ ಅರ್ಜಿ ಕೊಟ್ಟಿ ನಾನು ಸ್ವಯಂ ಖರೀದಿ ಮಾಡಿರೋ ಆಸ್ತಿ ಅಂತ ಬರ್ಕೊಂಡಿದ್ದೀರಿ ಅಲ್ಲಿ ಯಾವುದು ಅರ್ಜಿ ಕೊಟ್ಟಾಗ ನನ್ನ ಸ್ವಂತ ಖರೀದಿ ಆಸ್ತಿ ಇದು ಅಂತ ಹೇಳಿ ನನ್ನ ಜಾಗದಲ್ಲಿ ಸೈಟ್ ಮಾಡ್ತಿದ್ದೀರಿ ಅಂತ ಇದನ್ನ ನಾವು ಕೇಳಿದ್ದೆ ಅಷ್ಟೇ ಸಿದ್ದರಾಮಯ್ಯ ಅವರು ಇಷ್ಟೆಲ್ಲ ನಡೆಸಿದಿರಲ್ಲ ನೀವು 50 ತಗೊಂತಿರೋ ಇಲ್ಲ 100 ತಗೊಂಬಿಟ್ಟಿ ಇದನ್ನು ಹೇಳೋದ್ರಲ್ಲ ಅಯ್ಯೋ ನನ್ನ ಜಮೀನಿಗೆ 62 ಕೊಟ್ಬಿಡಿ 62 ಯಾರು ಅಂತ ಕೊಡ್ತಾರೆ 62 ಇದು ನಾವು ಕೇಳಿರೋದಷ್ಟೇ ಈಗ ಡಾಕ್ಯುಮೆಂಟ್ನ ದೇಸಾಯಿ ಕೊಟ್ಟು ನೆಕ್ಕಬೇಕಷ್ಟೇ ನೀವು ಯಾಕೆ ಮಾಡಬೇಕು ಆಯೋಗ ನಾವು ಹುಳುಗಳಗೋಸ್ಕರ ತಾನೇ ಮಾಡ್ಕೊಂಡಿರೋದು ದೇಸಾಯಿ ಕೊಟ್ಟು ಮಂಡಲ್ಕೋಬೇಕಿತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಕೇಳ್ತೇನೆ 20 ಅದೇ ಅಕ್ರಮಗಳು ಅಂತೇಳಿ ವಿಧಾನಸಭೆಯ ಕಲಾಪದಲ್ಲಿ ಏನೋ ಪೇಪರ್ ಇಟ್ಕೊಂಡ್ರೆ ಅದೇನು ಡಾಕ್ಯುಮೆಂಟ್ ಇಟ್ಟಿದ್ರು ಪೇಪರ್ನಲ್ಲಿ ಓದ್ಕೊಂಬಂದ್ರೆ ಗೊತ್ತಿಲ್ಲ ನನಗೆ ಇಷ್ಟೆಲ್ಲ ಆಗ್ರಹಗಳು 500 ಸಾವಿರ ಇದೆಲ್ಲ ಹೇಳ್ತಾ ಹೋದ್ರಲ್ಲ 1.5 ಆಯ್ತಾರೆ ನೀವು ಮುಖ್ಯಮಂತ್ರಿಯಾಗಿ ಇಷ್ಟೆಲ್ಲ ಅಕ್ರಮ ಆಗಿರ್ತಕ್ಕಂಥದ್ದನ್ನ ವಿಧಾನಸಭೆ ಕಲಾಪದಲ್ಲಿ ಫ್ಲೋರ್ ಮುಂದೆ ಇದೆಲ್ಲವನ್ನ ನೀವು ಹೇಳಿ ಇದರ ಮೇಲೆ ಆಕ್ಷನ್ಗಳು ತಗೊಂಡಿದ್ರಿ ಇಷ್ಟು ವರ್ಷ ಯಾಕೆ ಮೌನಿಶರಣಾಗಿದ್ರಿ ಇದು ನೀ ತರ ತೋರಿಸ್ಬಿಟ್ಟು ಈ ವಿರೋಧ ಪಕ್ಷಗಳನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಇದೊಂದು ಕುಮಾರಸ್ವಾಮಿ 74 40 ಆಯ್ತು ನಮ್ಮನೆ ಬರವೇ 40 ದುಡ್ಡು ಕಟ್ಟಿ ಇನ್ನೂ ಭೂಮಿನ ಕೊಟ್ಟು ಕೊಟ್ಟು ಬಿಟ್ಟಿರು ನಾನು ಕಥೆನೇ ಹಾಕ್ಬೇಕಾಗಿತ್ತು ತಗೊಂಬಿಟ್ಟಿದ್ದೆ ತಗಡದಲ್ಲೇ ಇಷ್ಟು ನನ್ಗೆ ಬಂದೆ ತಗಡದ ಹೋಗಿದ್ರೆ ನನ್ನ ಕಥೆನೇ ಹಾಕ್ಬೇಕು ನಾನು ತಗೊಂಬಿಟ್ಟಿದ್ದೆ ದೇವರು ನನ್ನ ಕಾಪಾಡ್ತಾನೆ ಇದು ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡಬೇಕು ನಾವು ರಾಜೀನಾಮೆ ಕೇಳಿದ್ರು ಕೊಟ್ಬಿಡ್ತಾರ ರಾಜೀನಾಮೆ ಕೇಳಿದ್ರು ಕೊಡ್ತಾರ ಎಲ್ಲಿ ಕೊಡ್ತಾನೆ ಇಲ್ಲಿ ಹೋರಾಟ ನಾವು ಜನಗಳಿಗೆ ತಪ್ಪಿಳ್ಕೋಬೇಡಿ ಸಿದ್ದರಾಮಯ್ಯ ಕೇಳ್ತೀನಿ ಎಂದು ನಾನು ಭಯಿತ ವರ್ಗಗಳ ನಾಯಕ ಹಿಂದುಳಿದ ವರ್ಗ ಅಂತ ಹೇಳಿದ್ರೆ ಅದಕ್ಕೆ ನಾನು ಮುಸ ಕೊಟ್ಟಿರುವಂತೆ ಪರಿಶಿಷ್ಟ ಜಾತಿ ಯಾರು ಮಾಡಿದ್ದಾರೆ 39,000 ಕೊಟ್ಟಿದ್ದೀನಿ ಯಾರು ಕೊಟ್ಟಿದ್ದಾರೆ 39,000 ಆ 39,000 ಹಿಂಗೆ ಹೋಗಿರೋದು 94 ನೀವು ಹೇಳ್ತಾ ಇದ್ರಿ ಅಕ್ರಮ ಆಗಿರೋದು ನಿಜ ಅಂತಿದ್ರಿ ಅಕ್ರಮ ಆಗಿರೋದು ನಿಜ ಅಂತ ಒಪ್ಪಿಕೊಂಡು ಯಾವ ಬಡ್ಡದ ನಡೀತದೆ
ಹೇಳಿದ್ರೆ ಅವನಿಗೆ ನಿಮ್ ಡೆಪ್ಟಿ ಸಿ ಎಂ ಹೇಳಿದ್ದಾರೆ ಯಾರು ಅಯೋಧ್ಯನ ಮಕ್ಕಳು ಅಂತ ಹೇಳ್ತಾರೆ. ಪದ ಬಳಸಿದ ಒಬ್ಬ ಉಪಮುಖ್ಯಮಂತ್ರಿ ಈ ಪ್ರಕರಣದಲ್ಲಿ ಯಾರು ಅಯೋಧ್ಯನ ಮಕ್ಕಳು ಅಧಿಕಾರಿಗಳು ಅಂತ ಹೇಳಿದ್ರು. ಈಗ ಅಶೋಕ್ ಕೇಳ್ತಾರೆ ವಿರೋಧ ಪಕ್ಷದ ನಾಯಕರಿಗೆ ಯಾವ ಇಂಜಿನಿಯರ್ಗಳ ಬಗ್ಗೆ ಏನು ಕಾಮೆಂಟ್ಸ್ ಮಾಡಿದ್ರು ಅಂತ ಹೇಳಿ ಫೋನ್ ಮಾಡಿ ದೂರವಾಣಿ ಮಾಡಿ ಹೇಳಿದ್ರಂತೆ ಅಶೋಕ್. ಆ ಪದ ವಾಪಸ್ ತಗೊಳ್ಳಿ, ದೂರವಾಣಿ ಬರೀ ಅಷ್ಟೇ ಹೇಳೋದು, ಇನ್ನೇನಾದರೂ ಚರ್ಚೆ ಮಾಡೋದು ವಿರೋಧ ಪಕ್ಷದ ನಾಯಕರಿಗೆ ಇನ್ನು ಸೀರಿಯಸ್ ಆಗಿ ಮಾಡಿ ನಾ ಹೋರಾಟನ ಇಳಿಸಿ ಸಿದ್ದರಾಮಯ್ಯ ಅಂತ ಹೇಳಿದ್ರು. ಬರೀ ದೂರವಾಣಿ ಕರೆ ಮಾಡಿ ಇಂಜಿನಿಯರ್ ಮಾತ್ರ ಮಾತಾಡಿದ್ರು ನಮ್ಮ ಡೆಪ್ಟಿ ಸಿ ಎಂ ಸಿದ್ದರಾಮಯ್ಯವರು ಅಷ್ಟೇ ಅಲ್ಲ, ಈ ಸರ್ಕಾರವೇ ಒಂದು ಕೆಳಗೆ ಇರಬಾರ್ದು. ಲೋಕ ಆಗ್ತಾ ಹೋದ್ರು ಸಿ ಐ ಡಿ ಅವರು ಬಂದು ಮನೆ ಎಲ್ಲ ತಡಕಾಡಿದ್ರು ಎಗಡೆ ಕಾಲದಿಂದ ನಡ್ಕೊಂಡ್ಬಿಟ್ಟಿದೆ. ದೇವೇಗೌಡರ ಬಗ್ಗೆ ಅಷ್ಟು ಸಂಪಾದನೆ ಮಾಡಿದ್ರು ದೆಬ್ಬ ಎತ್ತ ಬಂತು ಮೈಸೂರಲ್ಲಿ ಆಫೀಸ್ಗೆ ಇಲ್ಲೆಲ್ಲ ಥಿಯೇಟರ್ಗಳಿಗೆ ದೆಬ್ಬ ಕಳಿಸಿ ಏನೋ ಸಂಪಾದನೆ ಮಾಡಿದ್ರೆ ಯಾವ್ದೋ ಜಮೀನು ತಗೊಂಡ್ರೆ ಆ ಜಮೀನ್ ಹೆಂಗೆ ಮತ್ತೆ ಕಿತ್ಕೋಬೇಕು ಅಂತ ಹೇಳಿ 40 ವರ್ಷದಿಂದ ಪುಣ್ಯಾತ್ಮರು ಇನ್ನೂ ಹುಡ್ತಾನೆ ಇಲ್ಲ. ಮಂಜೇಗೌಡಿ ಜಿ ಡಿ ದೇವೇಗೌಡರು ಸರ್ ಮಹೇಶ್ ಇದು ಬೇರೆ ಕೂತ್ಕೊಂಡ ಯಾರ ನಗರಾಭಿವೃದ್ಧಿ ಮಂತ್ರಿ ನಗರಾಭಿವೃದ್ಧಿ ಮಂತ್ರಿ ಬೆಂಗಳೂರು ನಗರ ಏನೇ ನಡೆಸ್ಕೊಂಡ್ ಬಂದವ್ರೆ ಏನೇನಾಗಿದೆ ಹೆಂಗಿದ್ದವರು ಆಮೇಲೆ ನಾನು ಅದನ್ನೇ ಕೇಳಿದೆ ಅದೇನು ಹೇಳಿಲ್ಲ. ಹೆಲಿಕಾಪ್ಟರ್ ತರಾತರಿಗೆ ಬಂದ್ರಪ್ಪ ಮತ್ತೇನೋ ಇದಕ್ಕೆ ಓಡಾಯ್ತು ಬಂತು ಅದೇನು ಒತ್ತಡಗಳು ಎತ್ಕೊಂಡು ಹೋಗಕ್ ಬಂದ್ರು ಟ್ಯಾಕ್ ಏನ್ ಮಾಡಕ್ ಗೊತ್ತಿಲ್ಲ ಏನ್ ತರಾತರಿಗೆ ಬಂದ್ರು ಹೆಲಿಕಾಪ್ಟರ್.